ನಮಸ್ಕಾರ ವೀಕ್ಷಕರೇ, ಇಂದು ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಹಾಗೂ ದಸರಾ ಎರಡು ಒಂದೇ ಪದದ ಅರ್ಥದಲ್ಲಿ ತಿಳಿಯುವಂತಹ ಮತ್ತಷ್ಟು ವಿವರಗಳನ್ನು ನಾವು ತಿಳಿಯೋಣ. ನವರಾತ್ರಿ ಅಂದರೆ ಏನು, ಅದಕ್ಕಿರುವ ಮತ್ತಷ್ಟು ಹೆಸರುಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಮೊದಲನೇ ಪ್ರಶ್ನೆ, ನವರಾತ್ರಿ ಈ ಪದದ ಅರ್ಥ ಏನು? ನಿಮ್ಮ ಸಮಯ ಈಗ ಶುರು ಆಗ್ತಿದೆ. ಉತ್ತರ ಗೊತ್ತಿದೆ, ಕಮೆಂಟನ್ನು ಮಾಡಿ. ಇದಕ್ಕೆ ಸರಿಯಾದ ಉತ್ತರ, ನವ ಎಂದರೆ ಒಂಬತ್ತು ರಾತ್ರಿಗಳು. ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಆಚರಿಸಲಾಗುತ್ತದೆ. ಪುರಾಣದ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರವನ್ನು ಎತ್ತಿ ಸಂಹರಿಸಿ ಲೋಕವನ್ನು ಕಾಪಾಡುತ್ತಾಳೆ. ಹಾಗಾಗಿ ನವರಾತ್ರಿ ಎಂದು ಹೇಳಲಾಗುತ್ತದೆ. ಎರಡನೇ ಪ್ರಶ್ನೆ, ನವರಾತ್ರಿ ದಿನದ ಹತ್ತನೇ ದಿನವನ್ನಾಗಿ ಆಚರಿಸುವ ಹಬ್ಬ ಯಾವುದು? ನಿಮ್ಮ ಸಮಯ ಈಗ ಶುರು ಆಗ್ತಿದೆ. ಉತ್ತರ ಗೊತ್ತಿದ್ರೆ ತಿಳಿಸಿ. ಉತ್ತರ, ವಿಜಯದಶಮಿ. ಇದೇ ದಿನ ಮೈಸೂರಿನ ಚಿನ್ನದ ಅಂಬಾರಿಯಲ್ಲಿ ದೇವಿ ಚಾಮುಂಡೇಶ್ವರಿಯ ಮೆರವಣಿಗೆ ನಡೆಯಲಿದೆ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ, ಹಿಂದೂ ಪಂಚಾಂಗದ ಪ್ರಕಾರ ನವರಾತ್ರಿಯು ಯಾವಾಗ ಪ್ರಾರಂಭವಾಗುತ್ತದೆ? ಹಿಂದೂ ಪಂಚಾಂಗದ ಪ್ರಕಾರ ನವರಾತ್ರಿಯು ಯಾವಾಗ ಪ್ರಾರಂಭವಾಗುತ್ತದೆ? ಇದಕ್ಕೆ ಉತ್ತರ, ಉತ್ತರ, ಅಶ್ವಯುಜ ಶುದ್ಧ ಪ್ರತಿಪದೆಯ ದಿನ ಈ ಹಬ್ಬ ಪ್ರಾರಂಭವಾಗುತ್ತದೆ. ಈ ನವರಾತ್ರಿಯ ಕೊನೆಯ ದಿನವನ್ನು ನಾವು ವಿಜಯದಶಮಿ ಎಂದು ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಬನ್ನಿ ಹಾಗಾದರೆ ನಾಲ್ಕನೇ ಪ್ರಶ್ನೆ, ದಸರಾಗಿರುವ ಇನ್ನಿತರ ಹೆಸರುಗಳು ಯಾವುವು? ಒಟ್ಟಾರೆಯಾಗಿ ನವರಾತ್ರಿಯನ್ನು ನಾವು ದಸರಾ ಹಬ್ಬ ಎಂದು ಕೂಡ ಕರೆಯುತ್ತೇವೆ. ಹಾಗಾದರೆ ಈ ದಸರಾ ಆಗಿರುವಂಥ ಇನ್ನಿತರ ಹೆಸರುಗಳು ಯಾವುವು, ಅದು ಹೇಗೆ ಬಂತು ತಿಳಿಯೋಣವಾ? ಉತ್ತರ, ದಶಹರ್, ದಶಹರಾ, ದಶಮಿ, ದಸರಾ. ಹೀಗೆ ದಸರಾ ಎನ್ನುವ ಶಬ್ದದ ಒಂದು ಉತ್ಪತ್ತಿಯು ದಶಹರಾ ಎಂದು ಇದೆ. ದಶ ಎಂದರೆ ಹತ್ತು, ಹರ ಎಂದರೆ ಸೋತಿವೆ. ದಸರಾದ ಮೊದಲ ಒಂಬತ್ತು ದಿನಗಳ ನವರಾತ್ರಿಗಳಲ್ಲಿ ಹತ್ತು ದಿಕ್ಕುಗಳ ದೇವಿಯ ಶಕ್ತಿಯಿಂದ ಸಂಪನ್ಭರಿತವಾಗಿರ್ತವೆ ಮತ್ತು ನಿಯಂತ್ರಣಕ್ಕೊಳಪಟ್ಟಿರುತ್ತವೆ. ಅಂದರೆ ಹತ್ತು ದಿಕ್ಕುಗಳಲ್ಲಿನ ದಿಕ್ಪಾಲಕರು, ಗಣರು ಮುಂತಾದವರ ಮೇಲೆ ನಿಯಂತ್ರಣವಿರುತ್ತದೆ. ಹತ್ತು ದಿಕ್ಕುಗಳ ಮೇಲೆ ವಿಜಯ ದೊರಕಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ದಿನಕ್ಕೆ ದಶಹರಾ, ದಸರಾ, ವಿಜಯದಶಮಿ ಅಂತ ಕೂಡ ಕರೆಯಲಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನವರಾತ್ರಿ ಎಂಬ ಪದವು ಎರಡು ಸಂಸ್ಕೃತ ಪದಗಳಿಂದ ಕೂಡಿದೆ. ನವ ಎಂದರೆ ಒಂಬತ್ತು, ರಾತ್ರಿ ಎಂದರೆ ರಾತ್ರಿ. ಹಿಂದೂ ಪುರಾಣಗಳ ಪ್ರಕಾರ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವನ್ನು ಪ್ರತಿನಿಧಿಸುತ್ತದೆ. ಈ ಸಮಯದಲ್ಲಿ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನೊಂದಿಗೆ ಒಂಬತ್ತು ದಿನಗಳ ಯುದ್ಧದಲ್ಲಿ ತೊಡಗಿದ್ದಳು ಮತ್ತು ಹತ್ತನೇ ದಿನ ಅವಳು ಅವನ ಶಿರಚ್ಛೇದ ಮಾಡಿದಳು ಎಂದು ನಂಬಲಾಗಿದೆ. ಆದ್ದರಿಂದ ನವರಾತ್ರಿಯ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುವುದು.